ಐ ಡೋಂಟ್ ನೋ ಸರ್, ಟುಡೇ ಐ ಡೋಂಟ್ ನೋ ಎನಿಥಿಂಗ್. ಸಿ, ಒಂದು ನನಗೆ ಗೊತ್ತಿರೋದು ಒಂದು ಉದ್ದೇಶ ಸರಿ ಇದೆ ಅಷ್ಟೇ. ಅಗೇನ್ ಅದರಿಂದ ನಾನು ದುಡ್ಡು ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬರು ಫ್ಯಾನ್ಸಿಗೆ ಸೀರೆ ಫ್ರೀಯಾಗಿ ಅನ್ಸೋಣ ಅದು. ಬಟ್ ನಾನು ಅವ್ರ ಬಗ್ಗೆ ಬುಕ್ ಬರೆಯೋಷ್ಟು ನನಗೆ ಅವ್ರಿಗೆ ಗೊತ್ತಿಲ್ಲ. ನನಗೆ ಅವ್ರಿಗೆ ಗೊತ್ತಿರೋದು ಪರದೆ ಮೇಲೆ, ನನಗೆ ಅವ್ರಿಗೆ ಗೊತ್ತಿರೋದು ನನ್ನೊಟ್ಟಿಗೆ ಕಳೆದಂಥ ಕ್ಷಣಗಳು. ಆ ಕಳೆದಿರೋ ಕ್ಷಣಗಳಲ್ಲಿ ಹೀ ಇಸ್ ಗಾಟ್ ಅ ವೆರಿ ಬ್ಯೂಟಿಫುಲ್ ಸೆನ್ಸ್ ಆಫ್ ಹ್ಯೂಮರ್. ಅವ್ರು ನೋಡೋಕ್ಕಂಗಿದ್ರು ಅಷ್ಟೇ ತುಂಬ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಐ ಹವ್ ಸೀನ್ ಸಮ್ ವೆರಿ ಬ್ರಿಲಿಯಂಟ್ ಮೂಮೆಂಟ್ಸ್ ವಿಚ್ ಐ ಥಾಟ್ ಐ ಶುಡ್ ಪುಟ್ ಇಟ್ ಸಮ್ವೇರ್, ಐ ಪ್ರಾಬಬ್ಲಿ ಹೋಪ್ಫುಲಿ ಸಮ್ ಡೇ. ಪಬ್ಲಿಸಿಟಿ ಕಮ್ಮಿ 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 ಅಂದೇ ಪಬ್ಲಿಸಿಟಿ ಕೊಟ್ಬಿಟ್ರೆ ನನಗೆ ಅದಕ್ಕಿಂತ ಯಾವುದು ಬೇಕು ಹೇಳಿ. ಎಸ್ ಸರ್, ಕಮ್ಮಿ ಆಯಿತು ಸರ್. ನಾವು ಯಾಕಾಯಿತು ಏನಕ್ಕಾಯಿತು, ಇದು ಬಂದ್ಬಿಟ್ಟು ಒಂದು ದೊಡ್ಡ ಫೊರೆನ್ಸಿಕ್ ರಿಪೋರ್ಟ್ ಆಗುತ್ತೆ. ಐ ಥಿಂಕ್ ಹಿಂದೆ ಒಂದು ಸತಿ ಒಬ್ಬರು ನಿರ್ದೇಶಕರು ಒಂದು ಇಂಟರ್ವ್ಯೂಲ್ಲಿ ಹೇಳಿರ್ತಾರೆ ಈ ಮಾತನ್ನ, ಅದನ್ನು ವಾಪಸ್ ನಾನು ಹೇಳಬೇಕಾಗತ್ತೆ. ಆ ನಿರ್ದೇಶಕರಿಗೆ ಅವತ್ತು ಯಾರೋ ಕೇಳಿರ್ತಾರೆ ಇದೇ ಥರ ಮಾಧ್ಯಮದಲ್ಲಿ, ಸರ್ ನಿಮ್ಮ ಫಸ್ಟ್ ಪಿಕ್ಚರ್, ನಿಮ್ಮ ಹಿಂದಿನ ಪಿಕ್ಚರ್ ಸುದೀಪ್ ಅವರೊಟ್ಟಿಗೆ ಮಾಡಿದಿರಿ, ಅದು ಆ್ಯಾವ್ರೇಜ್ ಆಯಿತು, ಇವತ್ತಿಗೆ ಈ ಸಿನಿಮಾ ಮಾಡಿದ್ರೆ ದೊಡ್ಡ ಹಿಟ್ ಆಗಿಬಿಟ್ಟಿದೆ, ಏನಾರು ಅವ್ರದ್ದು ಇಂಟರ್ಫಿಯರೆನ್ಸ್ ಇತ್ತಾ ನಿಮಗೆ ಅಂತ. ಅವತ್ತಿಗೆ ಆ ವ್ಯಕ್ತಿ ಆ ಥರ ನಿಲ್ವಲ್ಲ ಅಂತ ಅನ್ಬೋದಿತ್ತು, ಬಟ್ ಅವರೊಂದು ಒಳ್ಳೆ ಬುದ್ಧಿವಂತಿಕೆ ಮಾತು ಹೇಳಿದ್ರು. ಅದು ಇವತ್ತಿಗೂ ನೆನಪಿದೆ ಅನ್ನೋದಕ್ಕೆ ನಾನು ಆ ಮಾತು ಹೇಳಬೇಕಾಗಿದೆ. ಸತ್ತಿ ಹೂಣಿರೋ ಹೆಣನ ವಾಪಸ್ ತೆಗೆದು ಯಾಕೆ ಅಲಂಕರಿಸ್ತಾ ಇದ್ದೀರಾ, ಬಿಟ್ಬಿಡಿ. ಆ ನಿರ್ದೇಶಕರಿಗೆ ಅರ್ಥ ಆಯ್ತು ಅನ್ಕೋತೀನಿ.